ಮಾಡಿದೆ ಅದ್ಭುತ ಸಾಹಸ. ಬಡವರಿಗಾಗಿ ತುತ್ತು ಕೂಲಿಗಾಗಿ ಬಡವರಿಗೆ ಹಾಕುವೆ ಭದ್ರ ಬುಡಾದಿ ಪಾದ ಚಿತ್ರ ವಿಚಿತ್ರವಾಗುವುದು ಸ್ವಾರ್ಥ ಶ್ರೀಮಂತರ ಹಾದಿ. ಬಡವರ ಪಕ್ಷಕರ ಬಣ್ಣರನ್ನು ರುಂಡ ತಂದರುವುದು ಈ ಪದ ರಕ್ಷಕನ ಗುರಿ. ಸಪೋರ್ಟ್ ಇಟ್ಟುಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಪಡೆದು ಕೋಲಿದಷ್ಟು ಲಂಚವನ್ನು ಕೊಡುವ ಇಟ್ ಈಸ್ ಗ್ರೇಟ್ ಕ್ರಿಮಿನಲ್. ಲೇ ಶರ್ಮ, ನಿಮ್ಮಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡುವುದಕ್ಕಾಗದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಕೆಲವರು ಕಷ್ಟಪಟ್ಟ ಓದಿದರು ಮುಂದೆ ಸಿಗಲಿಲ್ಲವೆಂದು ವಿಶ್ವಗುರು ಸತ್ತು ಹೋಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುತಂತ್ರಿಯನ್ನು ಈ ಧರ್ಮದ ನಾಡಿನಲ್ಲಿ ಬದುಕುವುದಕ್ಕೆ ಬಿಡಬೇಕಾ? ಶರ್ಮ, ಇಲ್ಲೇ ನಿನ್ನ ಕಟ್ಟು ಕೈದು ಕೈ ನಾಸಕ್ಕೆ ಕಳಿಸುವುದಕ್ಕೆ ನಾನು ಬರುವ ದಾರಿಯಲ್ಲಿ ನಿಂತು ಸಿಗರೇಟ್ ಸೇತಾಗಿ ಬೇಕಾಗುತ್ತದೆ. ಯಾಕೋ ಹೆದರ್ತಿದ್ಯಾ? ನಾನು ಯಾರನ್ನೋದು ಸರಿಯಾಗಿ ಕಣ್ಬಿಟ್ಟು ನೋಡು. ಗೊತ್ತು, ಮೈ ಮೇಲೆ ಕಾಕಿದೆ, ತಲೆ ಮೇಲೆ ಕ್ಯಾಪಿದೆ, ಸ್ವಂತ ಕರ್ನಾಟಕ ಪೊಲೀಸ್ ಎಂಬ ಬ್ಯಾಂಕ್ ಇದೆ. ಅದನ್ನು ಕಾಯಿಲಕ್ಕೆ ಒಂದು ಗಣ್ಣಿದೆ ಅಂದಾಗ ನೀನಪ್ಪ ಪೊಲೀಸ್ ಆಫೀಸರ್ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಗೊತ್ತು ಗೊತ್ತಿತ್ತು. ನಾನು ಬರುವ ದಾರಿಯಲ್ಲಿ ನಿಂತು ಸಿಗರೇಟ್ ಸೇದುತ್ತಲೇ ನನಗೆ ಎದುರುವಾದಿತ್ಯಾ? ಯಾಕೆ ನೀನೇನು ಸಾಚನ? ಮೊನ್ನೆ ಆನಂದ್ ನಾಡಿನಲ್ಲಿ ಕಂಠ ಪೂರ್ತಿ ಕುಡಿದು ಸಪ್ಲೈ ಮಾಡುವ ಯುವತಿಯೊಡನೆ ಬೆತ್ತಲೆಯಾಗಿ ಬಿದ್ದಿದ್ದು ನನಗೆ ಗೊತ್ತಿಲ್ಲ ಎಂದು ತಿಳಿದರ್ವೇ? ಅವತ್ತು ನಿನ್ನ ಟೈಮ್ ಸರಿ ಇತ್ತು. ನಾನು ಅಲ್ಲಿಗೆ ಬಂದು ಎಲ್ಲರಿಗೆ ತಾಳ್ಮೆ ಹೇಳಿ ನಿನ್ನನ್ನು ನನ್ನ ಕಾರಲ್ಲಿ ಹತ್ತಿಸಿಕೊಂಡು ಹೋಗಿ ನಿನ್ನ ಮನೆಗೆ ಸೇಫ್ ಆಗಿ ಬಿಟ್ಟು ಬಂದೆ. ದಾಸ ದೇವದಾಸನ? ಅದೇ ದೇವದಾಸನೇ ಈ ದಾಸ. ಸಾರಿ ದಾಸ, ಅವತ್ತು ನನ್ನ ಮಾನ ಮರ್ಯಾದೆ ಕಾಪಾಡಿದ ಪುಣ್ಯಾತ್ಮನು ನೀನು. ನೀನು ಅನ್ನೋದೇ ನನಗೆ ತಿಳಿದಿ, ಬಾಯಿಗೆ ಬಂದಂತೆ ಮಾತಾಡಿದೆ, ನನ್ನನ್ನು ಕ್ಷಮಿಸಿಬಿಡು ದಾಸ. ಕ್ಷಮಿಸುವುದು ಕಾಯುವುದು ಈ ದಾಸರ ಧರ್ಮ. ಆದರೆ ಶ್ರೀಮಂತರಿಗೆ ಸಲ ಮಾಡಿದು ಸಣ್ಣನಾಗಿ ಬದುಕೋದಕ್ಕಿಂತ ಹಾಕಿಕೊಂಡು ಅನ್ಯಾಯವನ್ನು ಕೊಚ್ಚಿ ಹಾಕುವ ಕೆಚ್ಚದ ನೀರಿನಾಗಿ ಮಾಡು. ಈ ದಾಸರ ಬೆಂಬಲ ನಿನಗೆ ಸದಾ ಇರುತ್ತದೆ. ಆಯ್ತು ದಾಸ, ಇನ್ನು ಮುಂದೆ ನ್ಯಾಯದಿಂದ ಹೋರಾಡಿ ಬಡವರ ರಕ್ಷಣೆಗಾಗಿ ಬಾಳುತ್ತೇನೆ. ಅವತ್ತು ನನ್ನ ಮಾನ ಮರ್ಯಾದೆ ಕಾಪಾಡೋದಕ್ಕೆ ನಾನು ನಿನಗೆ ಫ್ರೆಂಡ್ ಆಗಿ ಒಂದು ಪಾರ್ಟಿ ಕೊಡ್ತೇನೆ. ನಡೆ ದಾಸ, ಹೋಗೋಣ.